ಮಂಡಿಸೋದು ಮಂಡಿಸೋದು ಅಷ್ಟೇ ಸರ್, ಒಂದೊಂದು ನಿಮಿಷ ಮಂಡಿಸ್ರಿ. ಅರ್ಜೆಂಟ್ ಮೋಷನ್ ಮಹತ್ವನೇ ಕಳೆದು ಬಿಟ್ರೆ ಹೆಂಗೆ ಮಾನ್ಯ ಅಧ್ಯಕ್ಷರೇ? ಈಗ ನೀವು ಸದನದ ಮುಂದೆ ಮಂಡಿಸೋದು ಒಂದೊಂದು ನಿಮಿಷ. ಅರ್ಜೆಂಟ್ ಮೋಷನ್ ಅಂದ್ರೆ ಏನು? ಅರ್ಜೆಂಟ್ ಮೋಷನ್ ಪ್ರಾಮುಖ್ಯತೆ ಎಲ್ಲ ಕಲಾಪಗಳನ್ನ ಬದಿಗೊತ್ತಿ ಒಂದು ನಿಮಿಷಕ್ಕೆ ತಗಬೇಕು. ಪ್ರಾಮುಖ್ಯವಾದಂತ ವಿಚಾರ ಅಂತ ಹೇಳಿದ್ದೀನಿ. ಬಿಲ್ ಮಂಡಿಸೋದಕ್ಕೆ ಮಂಡಿಸೋದಪ್ಪ ಒಂದೊಂದು ನಿಮಿಷದ ಕೆಲಸ, ಅದಾದ್ಮೇಲೆ ತಗೊಳ್ತೇನೆ. ಓಕೆ, ವಿಧೇಯಕವನ್ನ ಮಂಡಿಸೋದು ಆರ್ ಅಶೋಕ್ ಅವರು ಮಹತ್ವ ಹೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಪ್ರಸ್ತಾವನೆ ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವ ಹೌದೇನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೇನೋ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಮನೆ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಯಿತು. ಈಗ ಅರಗ ಜ್ಞಾನೇಂದ್ರ ಅವರು ಒಂದು ನಿಮಿಷ. 2022ನೇ ಸಾಲಿನ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಆದ್ಯಾದೇಶ 1946 ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರಿ ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. 2022ನೇ ಸಾಲಿನ ಕ್ರಿಮಿನಲ್ ಕಾನೂನು ತಿದ್ದುಪಡಿ ಆದ್ಯಾದೇಶ 1994 ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮನೆ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಹಾಗೂ ವಿಧೇಯಕವನ್ನು ಮಂಡಿಸಿದ್ದೇನೆ. ನಿಲುವಳಿ ಸೂಚನೆ, ವಿಧೇಯಕವನ್ನು ಮಂಡಿಸಲಾಯಿತು. ಈಗ ಒಂದ್ ನಿಮಿಷ ರೀ. ಈಗ ಈಗ ನಿಲುವಳಿ ಸೂಚನೆಯನ್ನ ತಾವೇನು ಕೊಟ್ಟಿದ್ದೀರಿ? ನಿಲುವಳಿ ಸೂಚನೆಯನ್ನ ತಾವೇನು ಕೊಟ್ಟಿದ್ದೀರಿ? ಅದನ್ನ ಪ್ರಿಲಿಮಿನರಿ ಸಬ್ಮಿಷನ್ ನಿಮ್ದು ಮತ್ತು ಜೆ ಡಿ ಎಸ್ ಇಂದ ಎರಡಿದೆ, ತಾವು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ತಾವು. ಮಾನ್ಯ ಅಧ್ಯಕ್ಷರೇ, ನಾವು ನಮ್ಮ ನಿಯಮಾವಳಿಗಳಲ್ಲಿ ಅರ್ಜೆಂಟ್ಮೆಂಟ್ ಮೋಷನ್ಗೆ ಬಹಳ ಪ್ರಾಮುಖ್ಯವಾದಂಥ ಸ್ಥಾನ ಕೊಟ್ಟಿದ್ದೀವಿ. ಅರ್ಜೆಂಟ್ಮೆಂಟ್ ಮೋಷನ್ಗಳನ್ನು ಮೂವ್ ಮಾಡ್ತಕ್ಕಂಥದ್ದು ಮತ್ತು ಅದರ ಮೇಲೆ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು, ಸರ್ಕಾರದಿಂದ ಅದಕ್ಕೆ ಉತ್ತರ ಬಯಸ್ತಕ್ಕಂಥದ್ದು ನಮ್ಮ ಮೂಲಭೂತವಾದಂಥ ಹಕ್ಕುಗಳು. ಅದನ್ನು ಮಂಡಿಸಿದಾಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕನ್ವರ್ಟ್ ಮಾಡಿಬಿಡ್ತಾರೆ, 69 ಕನ್ವರ್ಟ್ ಮಾಡಿಬಿಡ್ತಾರೆ. ಮೊದಲೆಲ್ಲ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿ ಅಧ್ಯಕ್ಷರಿಗೆ ಕನ್ವಿನ್ಸ್ ಆದರೆ ಅದನ್ನು ಆಗಲೇ ಚರ್ಚೆ ತಗೊಳ್ತಾ ಇದ್ರು, ಬೇರೆ ಕಲಾಪಗಳನ್ನೆಲ್ಲ ಮುಂದೂಡ್ಬಿಟ್ಟು ಚರ್ಚೆಗೆ ತಗೊಳ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ನಿಯಮಾವಳಿಗಳು ಬದಲಾವಣೆ ಏನಾಗಿಲ್ಲ, ಅದೇ ನಿಯಮಾವಳಿಗಳಿದ್ದಾವೆ. ಆದರೂ ಕೂಡ ಪ್ರಿಲಿಮಿನರಿ ಸಬ್ಮಿಷನ್ಗೂ ಅವಕಾಶ ಕೊಡ್ದೇನೆ, ಕನ್ವರ್ಟ್ ಮಾಡೋದು ಆಮೇಲೆ ಬೇರೆ ಕಲಾಪಗಳನ್ನ ತಗೊಳ್ಳೋದು ಇದು ಸರಿಯಾದಂಥ ಮಾರ್ಗ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ, ನನ್ನ ಸೂಚನೆ. ದಯಮಾಡಿ ನಾವು ಇದನ್ನೆಲ್ಲ ಚರ್ಚೆ ಮಾಡಕ್ ಆಗೋದಿಲ್ಲ ಕೂತ್ಕೊಂಡು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಅಲ್ಲ ಸಿದ್ದರಾಮಯ್ಯನವರು, ಒಂದೇ ಒಂದು ನಿಮಿಷ ಅಂದರೆ ಈಗ ನಿಮಗೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನೇ ಕರೆದಿದ್ದೇನೆ. ನೀವು ಪ್ರಿಲಿಮಿನರಿ ಸಬ್ಮಿಷನ್ನನ್ನು ಮಾಡಿ ಈಗ ನಿಮ್ಗೆ ಅವಕಾಶನೇ ಕೊಡದೆ ಹೋದರೆ ಯಾವುದಾದ್ರೂ ರೀತಿಯಲ್ಲಿ ನೀವೆಲ್ಲ ಅದಕ್ಕೆ ನಿಮ್ಮ ಅಭಿಪ್ರಾಯ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಸರಿ ಇದೆ. ನಂದೇನು ಅಂದರೆ ಕೆಲವು ಸಂದರ್ಭದಲ್ಲಿ ಈಗ ನೀವು ಶೂನ್ಯ ವೇಳೆಗೆ ನೀವು ವಿದೌಟ್ ನೋಟಿಸ್ ಕೇಳಿದ್ರಿ, ನಾನು ಅಲೋವ್ ಮಾಡಿದ್ನೋ ಇಲ್ಲ ಅದಕ್ಕೆ ನಾನು ಅಲೋವ್ ಮಾಡಿದೆ. ನಾನು ಸದನದಲ್ಲಿ ಸಣ್ಣ ಪುಟ್ಟ ಈ ರೀತಿ ಹೊಂದಾಣಿಕೆಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ನಿಮ್ಮ ಪ್ರಿಲಿಮಿನರಿ ಸಬ್ಮಿಷನ್ಗೆ ನಾನು ಯಾವುದೇ ರೀತಿ ಅಡ್ಡಿಪಡಿಸಿಲ್ಲ, ನಾನು ಅವಕಾಶ ಕೊಟ್ಟಿದ್ದೇನೆ. ಹಾಗಾಗಿ ನಿಮ್ಗೆ ಕೊಟ್ಟಿದ್ದೀನಿ ಈಗ ಅವಕಾಶ, ನೀವು ಮಾತನಾಡಿ. ನಾನು ನಿಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇಲ್ಲ, ಗೊತ್ತಾಯ್ತಲ್ಲ. ನಿಯಮಾವಳಿಗಳನ್ನು ಅಷ್ಟೇ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಿದೆ. ಅದರ ಮಹತ್ವ ಏನು, ಅರ್ಜೆಂಟ್ಮೆಂಟ್ ಮೋಷನ್ ಮಹತ್ವ ಏನು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ.